ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ರಾ ನ್ಯೂಸ್. ನಾನು ನಿಮ್ಮ ಚೇತನ ಸಿದ್ದಾಪುರ. ಕನ್ನಡ, ಈ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಕನ್ನಡ ಮಾತಾಡಬೇಕಾದ್ರೆ ಕನ್ನಡ ಈ ಭಾಷೆ ಅಂತಕ್ಕಂಥದ್ದೇ ಒಂದು ವಿಭಿನ್ನ. ಏನು ಬರೀ ಕನ್ನಡದ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರ, ಕನ್ನಡ ಅಂತಕ್ಕಂಥದ್ದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಈ ಕನ್ನಡ ಕೆನಡಾದ ಪಾರ್ಲಿಮೆಂಟ್ನಲ್ಲಿ ಕೂಡ ಮಾತಾಡಿರ್ತಕ್ಕಂಥದ್ದು. ಯಾರು ಏನು ಅಂತೀರಾ? ಬನ್ನಿ, ಅದ್ರ ಬಗ್ಗೆ ಒಂದು ವಿಶೇಷ ವರದಿಯನ್ನು ನಾನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ. ಇದು ರಾ ನ್ಯೂಸ್, ನಾನು ನಿಮ್ಮ ಚೇತನ ಸಿದ್ದಾಪುರ. ಚಂದ್ರ ಆರ್ಯ ಇವರು ಅಪ್ಪಟ ಕನ್ನಡಿಗರು, ಈಗ ಕೆನಡಾದ ಪಾರ್ಲಿಮೆಂಟ್ನಲ್ಲಿ ಸದಸ್ಯರಾಗಿದ್ದಾರೆ, ಅಂದರೆ ಸಂಸದರಾಗಿದ್ದಾರೆ. ಅವರು ನಾನು ನನ್ನ ಮಾತೃಭಾಷೆಯಲ್ಲಿ ಮಾತನಾಡ್ತೇನೆ ಎಂದು ಅಪ್ಪಟ ಕನ್ನಡದಲ್ಲಿ ಮಾತುಗಳನ್ನು ಆರಂಭಿಸಿದ್ದಾರೆ. ಕೆನಡಾ ಪಾರ್ಲಿಮೆಂಟ್ನಲ್ಲಿ ಕಸ್ತೂರಿ ಕನ್ನಡ, ಇದು ಭಾವುಕ ಕ್ಷಣ. ಕೆನಡಾದಲ್ಲಿ ಸಂಸದರಾಗಿರುವ ತುಮಕೂರು ಮೂಲದ ಚಂದ್ರ ಆರ್ಯ, ಸದ್ಯಕ್ಕೆ ನಮ್ಮವರೇ, ಕನ್ನಡ ಮಾತಾಡಲ್ಲ, ಗೊತ್ತಿರುವಷ್ಟರಲ್ಲೇ ಇಂಗ್ಲೀಷ್, ಅದರಲ್ಲೂ ಟುಸು ಪುಸು ಇಂಗ್ಲೀಷ್ನಲ್ಲಿ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಅದೆಷ್ಟು ಬಗೆಯ ಜನರಿದ್ದಾರೆ. ತಮಿಳು, ಮಲಯಾಳಂ, ತೆಲುಗು, ಹಿಂದಿ, ಹೀಗೆ ಹಲವಾರು ಭಾಷೆಗಳು. ಎಲ್ಲ ಭಾಷೆಗಳನ್ನು ನಾವಿಲ್ಲಿ ಸುತ್ತಮುತ್ತ ಕೇಳ್ತಿರ್ತೇವೆ, ಆದರೆ ಕನ್ನಡ ಮಾತಾಡಿ ಅಂದರೆ ಕನ್ನಡ ಗೊತ್ತಿಲ್ಲ ಅಂತಕ್ಕಂಥವರೇ ಜಾಸ್ತಿ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ವಿದೇಶದಲ್ಲಿ ಕನ್ನಡದ ಕಂಪು ಸಿಕ್ಕಿದರೆ ಹೇಗಿರುತ್ತೆ? ರೋಮಾಂಚನವಾಗಿರುತ್ತೆ. ಕನ್ನಡ ಅಂತಕ್ಕಂಥ ಭಾಷೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಕೆನಡಾದ ಸಂಸತ್ನಲ್ಲಿ ಸ್ವಚ್ಛ ಕನ್ನಡದ ಚಂದದ ಮಾತು ಕೇಳೋಕ್ಕೆ ಸಾಧ್ಯವಾ? ಸಾಧ್ಯ. ಕೆನಡಾದ ಸಂಸತ್ನಲ್ಲಿ ಕನ್ನಡ ಮಾತು ಕೇಳಿ ಬಂದಿರತಕ್ಕಂಥದ್ದು ಕೆನಡಾದ ಪಾರ್ಲಿಮೆಂಟ್ನಲ್ಲಿ ಸಂಸದರಾಗಿರುವ ಕನ್ನಡಿಗ ಚಂದ್ರ ಆರ್ಯ ಅವರು ನಾನು ನನ್ನ ಮಾತೃಭಾಷೆಯಲ್ಲಿ ಮಾತನಾಡ್ತೇನೆ ಎಂದು ಅಪ್ಪಟ ಕನ್ನಡದಲ್ಲಿ ಮಾತುಗಳನ್ನು ಆರಂಭಿಸಿದ್ದಾರೆ. ನಾನು ನನ್ನ ಮಾತೃಭಾಷೆಯಾದ ಕನ್ನಡದಲ್ಲಿ ಮಾತನಾಡುತ್ತೇನೆ ಎಂದ ಚಂದ್ರ ಆರ್ಯ ಅವರು ಕೆನಡಾ ಪಾರ್ಲಿಮೆಂಟ್ನಲ್ಲಿ ಇದೇ ಮೊದಲ ಬಾರಿ ಕನ್ನಡ ಮಾತನಾಡಿದ್ದಾರೆ. ಕೆನಡಾ ಸಂಸತ್ ಸದಸ್ಯರಾಗಿರುವ ಇವರು ಚಂದ್ರ ಆರ್ಯ ಹೆಮ್ಮೆಯಿಂದ ಕನ್ನಡದಲ್ಲಿ ಮಾತನಾಡುವ ವಿಡಿಯೋ ಈಗ ಕನ್ನಡಿಗರಿಗೆ ಆಪ್ತವಾಗಿದೆ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018 ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರು ಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ವ್ಯಕ್ತಿಯೊಬ್ಬ ಕೆನಡಾ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಕನ್ನಡದಲ್ಲಿ ಮಾತನಾಡುತ್ತಿರುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ. ನಿಜಕ್ಕೂ ಇದಕ್ಕೆ ಮೆಚ್ಚುಗೆಯ ಚಪ್ಪಾಳೆ ಬರಲೇಬೇಕು. ಕೆನಡಾದ ಕನ್ನಡಿಗರು 2018 ಈ ಸಂಸತ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಸಾಲುಗಳೊಂದಿಗೆ ಮಾತು ಮುಗಿಸುತ್ತಿದ್ದೇನೆ ಎಂದಿದ್ದಾರೆ ಚಂದ್ರ ಆರ್ಯ ಅವರು. ಕರ್ನಾಟಕದ ತುಮಕೂರಿನ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದವರು. ಅವರು ಕನ್ನಡದಲ್ಲಿ ಮಾತನಾಡುತ್ತಿರುವ ವಿಡಿಯೋ ತಮ್ಮ ಟ್ವಿಟ್ಟರ್ ಖಾತೆಯ ಶೇರ್ ಮಾಡಿದ್ದು 13,000 ಹೆಚ್ಚು ಲೈಕ್ಸ್ ಬಂದಿರತಕ್ಕಂಥದ್ದು. 2,800 ಹೆಚ್ಚು ಬಾರಿ ಈ ಟ್ವೀಟ್ ರೀಟ್ವೀಟ್ ಕೂಡ ಆಗಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲ, ಈ ಬಗ್ಗೆ ಸ್ವತಃ ಚಂದ್ರ ಆರ್ಯ ಅವರು ಟ್ವಿಟ್ ಮಾಡಿದ್ದು, ನಾನು ಕೆನಡಾ ಸಂಸತ್ನಲ್ಲಿ ನನ್ನ ಮಾತೃಭಾಷೆಯಲ್ಲಿ ಮಾತನಾಡಿದ್ದೇನೆ. ಪುರಾತನ ಇತಿಹಾಸವುಳ್ಳ ಸುಂದರವಾದ ನಮ್ಮ ಕನ್ನಡ ಭಾಷೆಯನ್ನು 5 ಕೋಟಿ ಜನ ಮಾತನಾಡುತ್ತಾರೆ. ಈ ಪ್ರಪಂಚದಲ್ಲಿ ಇದೇ ಮೊದಲ ಬಾರಿಗೆ ವಿದೇಶದ ಸಂಸತ್ನಲ್ಲಿ ಕನ್ನಡ ಭಾಷೆಯ ಮೂಲಕ ಮಾತನಾಡಲಾಗಿದೆ ಎಂದು ಬರೆದುಕೊಂಡಿದ್ದಾರೆ.
ಒಟ್ಟಾರೆಯಾಗಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ನಮ್ಮವರೇ ಆದಂಥ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನವನ್ನು ಹೊಂದಿರತಕ್ಕಂಥ ಚಂದ್ರ ಆರ್ಯ ಅವರ ಬಗ್ಗೆ ನಿಜಕ್ಕೂ ನಮಗೆ ಹೆಮ್ಮೆ ಇದೆ. ಅಭಿನಂದನೆಗಳು ಚಂದ್ರ ಆರ್ಯ ಅವರಿಗೆ. ಆರ್ಯಚಂದ್ರ ಅವರಿಗೆ ಕಿರಿಯ ಸಹೋದರ ಜಿ ಶ್ರೀನಿವಾಸ್, ಅಕ್ಕ ಲೀಲಾ ಮತ್ತು ತಂಗಿ ಉಮಾದೇವಿ ಇದ್ದಾರೆ. 6 ವರ್ಷಗಳ ಹಿಂದೆ ಜಯಲಕ್ಷ್ಮಮ್ಮ ಅಂದರೆ ಅವರ ತಾಯಿ ತೀರಿಕೊಂಡರು. ಇನ್ನು ಜಿ ಗೋವಿಂದಯ್ಯ ಅವರನ್ನು ಮಗನ ಬಗ್ಗೆ ಕೇಳಿದರೆ ಹೇಳಿದಂಥ ಮಾತುಗಳು ಏನೇ ಹೇಳಲಿ, ಅವರು ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ನಾನು ಅದರಿಂದ ಮಂತ್ರಮುಗ್ಧನಾಗಿದ್ದೇನೆ. ನಮ್ಮ ಮಗನ ಸಾಧನೆಯಿಂದ ಭಾವ ಪರವಶರಾದ ಗೋವಿಂದಯ್ಯ, ಆರ್ಯ ಬಾಲ್ಯದಿಂದಲೂ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು. ಧೈರ್ಯದಿಂದ ವೃತ್ತಿಯನ್ನು ಬದಲಾಯಿಸುತ್ತಿದ್ದರು. ಭಾಷಣ ಮಾಡುವ ಮೊದಲು ಅವರು ನಮಗೆ ಕರೆ ಮಾಡಿ ಮಾಹಿತಿ ನೀಡಿದರು. ಇದು ನಮ್ಮ ಕುಟುಂಬದವರಿಗೆಲ್ಲ ಅಚ್ಚರಿ ತಂದಿದೆ ಎಂದಿದ್ದಾರೆ. ದ್ವಾರಾಳುವಿನಲ್ಲಿ ಜನಿಸಿದ ಅವರು ಪ್ರಾಥಮಿಕ ಶಿಕ್ಷಣವನ್ನು ಚಿತ್ರದುರ್ಗದಲ್ಲಿ ಹಾಗೂ ಪ್ರೌಢಶಾಲೆ PU ಶಿಕ್ಷಣವನ್ನು ಬಳ್ಳಾರಿಯಲ್ಲಿ ಮುಗಿಸಿದರು. ರಾಮನಗರದ ಗೌಸಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BE ಮುಗಿಸಿದ್ರು. ಧಾರವಾಡದ ಕೌಸಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಸ್ಟಡೀಸ್ನಲ್ಲಿ MBA ಪದವಿ ಪಡೆದರು. ಗೋವಿಂದಯ್ಯ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದರಿಂದ ಮತ್ತು ಕೆಲಸವನ್ನು ವರ್ಗಾಯಿಸಬಹುದಾದ ಕಾರಣ ಆರ್ಯ ಅವರು ರೋಮಾಂಚಕ ಪಾಲನೆಯನ್ನು ಹೊಂದಿದರು. ಸುಲಭವಾಗಿ ಹೊಸ ಸ್ಥಳಗಳಿಗೆ ಒಗ್ಗಿಕೊಳ್ಳುತ್ತಾರೆ. ಅವರು ಕಳೆದ 19 ವರ್ಷಗಳಿಂದ ಕೆನಡಾದಲ್ಲಿದ್ದಾರೆ. ಅವರ ಪತ್ನಿ ಸಂಗೀತ ಮತ್ತು ಇಂಗ್ಲಿಷ್ ಶಿಕ್ಷಕಿ. ಮಗ ಸಿದ್ದಣ್ಣ ಚಾರ್ಟೆಡ್ ಅಕೌಂಟೆಂಟ್. ಗುರುವಾರ ಸಂಜೆ ಅಂದರೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದು ವೈರಲ್ ಆಗಿದ್ದು ಪ್ರಪಂಚದಾದ್ಯಂತ ಕನ್ನಡಿಗರಿಂದ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಿದೆ. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ವಿಟ್ ಮಾಡಿ ಆರ್ಯ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಪರಿಮಳವನ್ನು ಕಹಳೆಯನ್ನು ಮೊಳಗಿಸಿದ್ದಾರೆ. ಅಕ್ಷರಶಃ ತಮ್ಮ ಬಲವಾದ ಬೇರುಗಳನ್ನು ಹಾಗೇ ಉಳಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಅವರು ನವೆಂಬರ್ 2021 ಅಂದರೆ ತಮ್ಮದೇ ಊರಾದಂಥ ದ್ವಾರಾಳುವಿಗೆ ಭೇಟಿ ನೀಡಿದರು. ಅಧಿಕೃತ ಪ್ರವಾಸಕ್ಕೆಂದು ಎಡಿನ್ಬರ್ಗ್ ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸಿದ್ದ ಸಚಿವ ಡಾಕ್ಟರ್ CN ಅಶ್ವಥನಾರಾಯಣ್ ಅವರು ಕುವೆಂಪು ಅವರ ಕವನವನ್ನು ಬಳಸಿದ್ದಕ್ಕಾಗಿ ಆರ್ಯ ಅವರನ್ನು ಅಭಿನಂದಿಸಿದ್ದಾರೆ. ಚಂದ್ರಕಾಂತ್ ಆರ್ಯ 1963 ಜನಿಸಿದರು. ಕೆನಡಾದ ಲಿಬ್ರಲ್ ರಾಜಕಾರಣಿ. ಅವರು 2015 ಫೆಡರಲ್ ಚುನಾವಣೆಯಲ್ಲಿ ಹೌಸ್ ಆಫ್ ಕಾಮನ್ಸ್ಗೆ ಚುನಾಯಿತರಾದರು ಮತ್ತು 2019 ಮತ್ತೆ ಆಯ್ಕೆಯಾದರು. ಅವರು ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದಿಷ್ಟು ಅವರ ವೈಯಕ್ತಿಕ ವಿಚಾರ. ಈ ಎಲ್ಲ ವಿಚಾರಗಳನ್ನು ಹೇಳುವಾಗ ನಮಗೆ ನಿಜಕ್ಕೂ ಅನ್ನಿಸ್ತಕ್ಕಂಥದ್ದು ಇಲ್ಲಿಯೇ ನಮ್ಮ ಅಂದರೆ ಕರುನಾಡಿನಲ್ಲಿ ಹುಟ್ಟಿದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದ್ವಾರಾಳುವಿನ ಒಬ್ಬ ವ್ಯಕ್ತಿ ಇಂದು ಕೆನಡಾದಲ್ಲಿ ಎಲ್ಲರೂ ಒಮ್ಮೆ ತಿರುಗಿ ನೋಡುವಂತೆ ಮಾತನಾಡಿರ್ತಕ್ಕಂಥದ್ದು ನಿಜಕ್ಕೂ ಖುಷಿಯ ವಿಚಾರವೇ. ಸರಿ, ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಚಂದ್ರು ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳು ಸರ್.